ಡಿಕೆ ಶಿವಕುಮಾರ್ ಮೇಲೆ ಇಡಿ ಪ್ರಯೋಗ ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ರಾಜಕೀಯವಾಗಿ ಏನು ಬೇಕಾದರೂ ಮಾಡಲಿ, ಅದನ್ನ ಬಿಟ್ಟು ದ್ವೇಷದ ರಾಜಕಾರಣ ಮಾಡುವುದು ಸರಿಯಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರ ಡಿಕೆ ಶಿವಕುಮಾರ್ ಮೇಲೆ ಐಟಿ ಇಡಿ ಬಿಟ್ಟು ಅನಗತ್ಯ ಕಿರುಕುಳ ನೀಡ್ತಾ ಇದೆ, ರಾಜಕೀಯ ದುರುದ್ದೇಶದಿಂದ ಪಿತೂರಿ ಮಾಡಲಾಗಿದೆ, ದ್ವೇಷದ ರಾಜಕಾರಣವನ್ನ ಸರ್ಕಾರ ಮಾಡ್ತಾ ಇದೆ, ಇದನ್ನ ನಿಲ್ಲಿಸಬೇಕು, ಈ ಬಗ್ಗೆ ಕಾನೂನು ಹೋರಾಟ ಮಾಡಲಾಗುವುದು ಅಂತ ಹೇಳಿದ್ರು. ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾಡಲಿ, ಆದ್ರೆ ದ್ವೇಷದ ರಾಜಕಾರಣ ಮಾಡುವುದು ಸರಿಯಲ್ಲ, ಡಿಕೆ ಶಿವಕುಮಾರ್ ಮೇಲೆ ಇಡಿ ಐಟಿ ನೀಡ್ತಾ ಇರುವ ಕಿರುಕುಳವನ್ನ ನಿಲ್ಲಿಸಬೇಕು ಅಂತ ಇದೇ ವೇಳೆ ಅವರು ಒತ್ತಾಯಿಸಿದ್ರು. ಇನ್ನು ಕೇಂದ್ರದ ಬ್ಯಾಂಕ್ ವಿಲೀನ ನಡೆಗೆ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಥಿಕತೆ ವಿಚಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಜಾಸ್ತಿಯಾಗಿದೆ, ದೇಶದ ಆರ್ಥಿಕತೆ ಸ್ಥಿತಿ ಸಂಕಷ್ಟದಲ್ಲಿದೆ, ದೇಶದ ಜಿಡಿಪಿ ಸ್ಥಿತಿ ತೀರಾ ಕಡಿಮೆಯಾಗಿದೆ, ದೇಶದ ಸಂಪತ್ತು ಕೆಳಮಟ್ಟಕ್ಕೆ ಹೋಗ್ತಾ ಇರುವಂತದ್ದು, ಇಂತಹ ಸ್ಥಿತಿಗೆ ಖುದ್ದು ನರೇಂದ್ರ ಮೋದಿ ಕಾರಣ ಅಂತ ಮಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿಯನ್ನ ದೂರಿದ್ದಾರೆ. 27 ಬ್ಯಾಂಕ್ಗಳನ್ನ ವಿಲೀನ ಮಾಡಿ ಬ್ಯಾಂಕ್ನ ಸ್ಟ್ರೆಂತ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಬ್ಯಾಂಕ್ ವಿಲೀನದಿಂದ ಬಲ ಆಗುತ್ತೆ ಅಂತ ನನಗೆ ಅನಿಸೋದಿಲ್ಲ. ರಿಸರ್ವ್ ಬ್ಯಾಂಕ್ ಸೇರಿದಂತೆ ಎಲ್ಲ ಬ್ಯಾಂಕ್ಗಳ ಮೇಲೆ ಕೇಂದ್ರದ ಹಸ್ತಕ್ಷೇಪ ಜಾಸ್ತಿಯಾಗಿದೆ, ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ದುರ್ಬಲವಾಗಿದೆ ಅಂತ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ. ಈಗ 27 ಬ್ಯಾಂಕ್ಗಳನ್ನು 12 ಬ್ಯಾಂಕ್ಗಳಾಗಿ ವಿಲೀನ ಮಾಡಿ ಸ್ಟ್ರೆಂಥನ್ ಮಾಡ್ತೀವಿ ಅಂತ ಅವರ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅವುಗಳಿಗೆ ಅದರಿಂದ ಸ್ಟ್ರೆಂಥನ್ ಆಗ್ತದೆ ಅಂತ ನನಗೇನು ಅನಿಸೋದಿಲ್ಲ. ಕ್ರೆಡಿಟ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಅಂತ ನನಗೇನು ಅನಿಸೋದಿಲ್ಲ. ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅದೆಲ್ಲ ವೈಪ್ ಅಪ್ ಆಗ್ಬಿಡ್ತದೆ ಅಂತ ಹೇಳಿ ನನಗೇನು ಅನಿಸ್ತದೆ. ಸೊ ಇವತ್ತು ಬ್ಯಾಂಕ್ಗಳು ಸಂಕಷ್ಟದಲ್ಲಿದ್ದಾವೆ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಇವ್ರದ್ದು ಹಸ್ತಕ್ಷೇಪ ಜಾಸ್ತಿ ಆಗಿದೆ ಬ್ಯಾಂಕ್ನಿಂದ. ರಿಸರ್ವ್ ಬ್ಯಾಂಕ್ನಲ್ಲಿ ಹಸ್ತಕ್ಷೇಪ ಜಾಸ್ತಿ ಆಗಿದೆ ಇವ್ರದ್ದು, ಮತ್ತು ಇಡೀ ಆರ್ಥಿಕ ವ್ಯವಸ್ಥೆನೇ ದೇಶದಲ್ಲಿ ಭಾಳ ದುರ್ಬಲ ಆಗಿಬಿಟ್ಟಿದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅದು 5% ಕೂಡ ಸರಿಯಾದಂಥ ಚಿತ್ರ ಅಲ್ಲ. ಅದು ನನ್ನ ಪ್ರಕಾರ ಅದು 3.5-4 ಇರಬೇಕು. 3.7 ಮಾಡಿದ್ದಾರೆ, ಅಷ್ಟೇ 4 ಇರಬೇಕು. ಸೊ ಅದನ್ನು ಬೇರೆ ರೀತಿಯಲ್ಲಿ 5% ಅಂತ ಕೊಟ್ಟಿದ್ದಾರೆ. ಭಾಳ ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ, ಮತ್ತು GDP ಗ್ರೋತ್ ಇಷ್ಟೊಂದು ಕೆಳಮಟ್ಟಕ್ಕೆ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಮನಮೋಹನ್ ಸಿಂಗ್ ಅವರಿದ್ದಾಗ 8%-9% ಎಲ್ಲ ಇತ್ತು GDP. 8% GDP ಆದರೂ ನಮ್ಮ ದೇಶದ ಆಗಲಿಲ್ಲ. ಸಂಪತ್ತು ಬೆಳವಣಿಗೆ ಅದರಲ್ಲಿ ಸಂಪತ್ತು ಬೆಳವಣಿಗೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿದೆ. ಇದಕ್ಕೆ ನೇರವಾದ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ ಕಾರಣ, ನರೇಂದ್ರ ಮೋದಿಯವರ ಕಾರಣ, ಅವರು ಮಾಡಿದಂಥ ಆರ್ಥಿಕ ನೀತಿ ಕಾರಣ. BKC ಮೇಲೆ ಇವತ್ತು ED ಇನ್ಕಮ್ ಟ್ಯಾಕ್ಸ್ನವ್ರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತೇಳಿ ಮಾಡ್ತಾ ಇದ್ದೀವಿ. ರಾಜಕೀಯ ದುರುದ್ದೇಶದಿಂದ ಅವರು ಕಾನೂನು ಪ್ರಕಾರ ಏನಾರ ಮಾಡಲಿ, ಕಾನೂನು ಬಿಟ್ಟು ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಅವ್ರಿಗೆ ಅವ್ರ ಮೇಲೆ ED ಇನ್ಕಮ್ ಟ್ಯಾಕ್ಸ್ನವರು ಕಿರುಕುಳ ಕೊಡ್ತಾ ಇದ್ದಾರೆ ಅನಗತ್ಯವಾಗಿ. ಅದನ್ನು ನಿಲ್ಲಿಸ್ಬೇಕು. ಏನು ಹೋರಾಟ ಮಾಡ್ತೀಯಪ್ಪ? ಕಾನೂನು ಹೋರಾಟ ಮಾಡ್ತೀವಿ.